ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನನ್ನ ಇಂದಿನ ವಿಡಿಯೋದಲ್ಲಿ ನಾನು ರಸಂ ಪೌಡ್ರು ಮಾಡಿದ್ದೆ ನೋಡಿ. ಇವಾಗ ಅದನ್ನು ಉಪಯೋಗಿಸ್ಕೊಂಡು ರಸಂ ಪೌಡ್ರನ್ನ ಈಗ ನಾನು ಸಾರು ಮಾಡೋದು ತೋರಿಸ್ತೀನಿ. ಬೇಳೆ ಸಾರು ನೋಡಿ ನೋಡಿ ಸ್ನೇಹಿತರೆ, 2 ಸ್ಪೂನು ರಸಂ ಪೌಡ್ರು ತೊಗೊಂಡಿದ್ದೀನಿ. ಇದು ಅಯ್ಯಂಗಾರ್ ಸ್ಟೈಲಲ್ಲಿ ಮಾಡಿದ್ದೀನಿ, ಅದು ನನ್ನ ಹಿಂದಿನ ವಿಡಿಯೋಲ್ಲಿ ಇದೆ ನೋಡಿ. 1 ಬಟ್ಲು ಬೇಳೆ ತೊಗೊಂಡಿದ್ದೀನಿ, ಉಪ್ಪು, ಹುಣಸೆಹಣ್ಣು ರುಚಿಗೆ ತಕ್ಕನಾಗೆ, 2 ಟೊಮೊಟೊ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಯಾಕಂದರೆ ರೈಟು ಜಾಸ್ತಿ ಇದೆ ಅಂತ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಎಣ್ಣೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು ನೋಡಿ, ಅರ್ಶಿನದ ಪುಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ, ಯಾವ ಥರ ಮಾಡೋದು ಅಂತ. ಕ್ವಿಕ್ಕಾಗಿ ಆಗುತ್ತೆ, ಬೇಗ ಬೇಗ ಆಗೋಗುತ್ತೆ ನೋಡಿ. 1 ಬಟ್ಲು ನಿಮ್ಗೆ ಎಷ್ಟು ಬೇಕು, ಬೇಕಂದರೆ ಹೆಸರು ಬೇಳೆ ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು ಸಾಂಬಾರು ಬೇಳೆ ತೋರಿಸ್ತಾ ಇದ್ದೀನಿ, ತೊಗರಿ ಬೇಳೆನ. ಮೊದಲನೇದಾಗಿ ತೊಳ್ಕೋಬೇಕು, ನಾನು ಬೇಳೆ ಹಾಕೋತಾ ಇದ್ದೀನಿ ನೋಡಿ. ಬೇಳೆ ಎಷ್ಟು ಬೇಯಬೇಕು ನಾನು ಅಷ್ಟು ನೀರನ್ನ ಹಾಕ್ತೀನಿ. ಆಮೇಲೆ ನೀರು ಸ್ವಲ್ಪ ಹೆಚ್ಚಿಸ್ಕೊತೀನಿ, ಯಾಕಂದರೆ ಜಾಸ್ತಿ ನೀರು ಹಾಕಿದ್ರೆ ಕುಕ್ಕರಲ್ಲಿ ಯಾವುದೇ ಥರ ಕ್ವಾಲಿಟಿ ಕುಕ್ಕರ್ ತೊಗೊಂಡ್ರೂ ಉಕ್ಕುತ್ತೆ. ನಾನೀಗ ಸದ್ಯಕ್ಕೆ ಬೇಳೆ ಬೇಯಷ್ಟು ನೀರು ಹಾಕ್ಕೊತೀನಿ. ಎಣ್ಣೆ ಹಾಕ್ತಾಯಿದ್ದೀನಿ ಬೇಳೆ ಬೇಯೋಕ್ಕೆ, 1 ಸ್ಪೂನ್ಗಿಂತ ಒಂಚೂರು ಕಮ್ಮಿನೇ ಹಾಕಿದ್ದೀನಿ ಸ್ವಲ್ಪ, ಯಾಕಂದರೆ ರಸಂ ಪುಡಿಗೂ ನಾನು ಅರಶಿನ ಹಾಕಿದ್ದೀನಿ, ಸ್ವಲ್ಪ ಅರಶಿನ ಹಾಕ್ತೀನಿ, ಚೆನ್ನಾಗಿರುತ್ತೆ ನೋಡಿ. ನಾನು ದೊಡ್ಡ ಗೆಡ್ಡೆ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಬೇಳೆ ಬೇಯಕ್ಕೆ ಹಾಕ್ತೀನಿ. ನಿಮ್ಮ ಇಷ್ಟ, ಬೇಳೆ ಇದು ಬೆಳ್ಳುಳ್ಳಿ ಇಲ್ಲದೇನೂ ಮಾಡ್ಕೊಳ್ಳಿ, ಯಾಕಂದರೆ ನಾನು ಎಲ್ಲ ವಿಡಿಯೋಲ್ಲೂ ಹೇಳ್ತೀನಿ ನಾವು ಬೆಳ್ಳುಳ್ಳಿ ಜಾಸ್ತಿ ತಿಂತೀವಿ. ಟೊಮೊಟೊ ಜಾಸ್ತಿನಾದರೂ ಹಾಕ್ಕೋಬೋದು. ಈಗ ನಾನು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಹುಣಸೆಹಣ್ಣು ಹಾಕ್ತೀನಿ. ಟೊಮೊಟೊ ಕಮ್ಮಿ ಉಪಯೋಗಿಸ್ತಾ ಇದ್ದೀನಿ, ರೈಟ್ ಜಾಸ್ತಿ ಇದೆ ಅಂತ. 230-225 ಇದೆ, ಅದಕ್ಕೆ ಟೊಮೊಟೊನೂ ಬೆಳ್ಳುಳ್ಳಿನೂ ಸೇರಿಸ್ತಾ ಇದ್ದೀನಿ, ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ. ನಾನು ಹೇಳಿದ್ದೀನಿ ಇದು ಟೊಮೊಟೊ ಸಾರು, ಹಾಗೆ ಟೊಮೊಟೊ ಬೇಯಿಸಿ ಬೇಳೆ ಇಲ್ಲದೇ ಮಾಡ್ಕೋಬೋದು. ಸುಮಾರು 3-4 ಥರ ಮಾಡ್ಕೋಬೋದು. ಇದು ರಸಂ ಪೌಡ್ರು, 3 ವಿಷಲ್ ಬರಬೇಕು. ವಿಷಲ್ ಆಗಿದೆ, 3 ವಿಷಲ್ ಆಗಿದೆ. ಒಗ್ಗರಣೆ ಹಾಕ್ಕೊತೀನಿ, ಒಗ್ಗರಣೆಗೆ ಪಾತ್ರೆ ಇಟ್ಕೋತಾ ಇದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ ಜೀರಿಗೆ, ಒಣಮೆಣಸಿನ್ಕಾಯಿ, ನಾನು ಒಣಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ಖಾರ ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತು ರಸಂ ಪೌಡ್ರಿಗೆ. ಹಾಗೆ ಬೆಳ್ಳುಳ್ಳಿ, ಹಾಗೆ ನೋಡಿ ರಸಂ ಪುಡಿ ಹಾಕ್ತಾ ಇದ್ದೀನಿ. ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಟೇಸ್ಟ್ ನೋಡಿಬಿಟ್ಟು. ಈ ಥರ ಎಣ್ಣೆಲಿ ಒಗ್ಗರಣೆ ಮಾಡೋದ್ರಲ್ಲಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಬೇಯಿಸ್ಕೊಂಡಿರೋದು ಬೇಳೆ ಹಾಕ್ತಾ ಇದ್ದೀನಿ. ಎಷ್ಟು ಗಟ್ಟಿ ಬೇಕಷ್ಟು ಹಾಕ್ತಾಯಿದ್ದೀನಿ. ತೀರ ಏನು ಗಟ್ಟಿ ಮಾಡೋದು ಬೇಡ, ತೆಳ್ಳಗೆ ಇದ್ರೂ ಚೆನ್ನಾಗಿರುತ್ತೆ. ಇದು ಬೇಳೆ ರಸಂ ಥರ ಇದು. ಉಪ್ಪು ಸೇರಿಸಿದ್ದೀನಿ, ಅದು ವಿಡಿಯೋ ಸ್ವಲ್ಪ ಮಿಸ್ ಆಯಿತು ನೋಡಿ. ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ, ಹುಳಿ ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಹುಳಿ ಜಾಸ್ತಿ ತಿಂದರೆ ಜಾಸ್ತಿ ಹಾಕ್ಕೋಬೇಕು, ಕಮ್ಮಿ ತಿಂದರೆ ಕಮ್ಮಿ ಹಾಕ್ಕೋಬೇಕು ನೋಡಿ. ಇದು ಬೇಳೆ ರಸಂ ಥರ ಮಾಡಿದ್ದೀನಿ. ಬೇಳೆ ಸಾರು ಥರ ಮಾಡ್ಕೋಬೋದು, ರಸಂ ಥರ ಮಾಡ್ಕೋಬೋದು,
ಸಾಂಬಾರ್ ಕೂಡ ಮಾಡ್ಕೋಬೋದು. ಈ ಪುಡೀಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈ ಸಣ್ಣ ಕುದಿಲೆ ಕುದಿಲಿ ನೋಡಿ ಸ್ನೇಹಿತರೆ, ಆಗಿದೆ. ಇದು ಬೇಳೆ ರಸಮ್ಮು ಸೂಪರಾಗಿ ಬಂದಿದೆ. ಸಾಂಬಾರ್ ಕೂಡ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಆಗಲೇ, ಪದೇ ಪದೇ ಹೇಳ್ತೀನಿ ಅನ್ಕೋಬೇಡಿ. ಇದು ನಾಲ್ಕೈದು ಥರ ಸಾಂಬಾರು ಮಾಡ್ಕೋಬೋದು. ನೋಡಿ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ನಾನು ಮೆಣಸಿನ್ಕಾಯಿ ಮುರಿದು ಹಾಕಿಲ್ಲ, ಹಾಗೆ ಒಗ್ಗರಣೆಗೆ ಹಾಕಿದ್ದೀನಿ. ಬೇಕಿದ್ರೆ ನಾವು ಖಾರ ಕಮ್ಮಿ ಆದರೆ ಅದನ್ನು ಸ್ವಲ್ಪ ಕಿವುಚ್ಕೋಬೋದು ಮೆಣಸಿನ್ಕಾಯಿನ. ತುಂಬ ಸ್ಮೆಲ್ಲು ಸಖತ್ತಾಗಿದೆ ನೋಡಿ ಸ್ನೇಹಿತರೆ. ನಾನು ಮಾಡಿರೋ ರಸಮ್ ಪೌಡ್ರು ಸಾಂಬಾರ್ ಪೌಡ್ರು ಎಲ್ಲದಕ್ಕೂ ಆಗುತ್ತೆ, ಇದೇನೆ ತುಂಬ ಚೆನ್ನಾಗಿ ಬರುತ್ತೆ. ಹಲ್ವಾರು ಥರ ಸಾಂಬಾರು ಮಾಡ್ಕೋಬೋದು. ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಸ್ಮೆಲ್ಲಂತೂ ಸೂಪರಾಗಿದೆ. ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸು, ಜೀರಿಗೆ, ಮೆಂತ್ಯ, ಸಾಸಿವೆ ಎಲ್ಲದನ್ನು ಹಾಕಿ ಮಾಡಿದ್ದೀನಿ. ಎರಡು ಥರದ ಮೆಣಸಿನ್ಕಾಯಿ, ಬ್ಯಾಡಿಗೆ, ಗುಂಟೂರು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಸುಳ್ಳು ಹೇಳ್ತಾ ಇಲ್ಲ ನಾನು ನಿಜಕ್ಕೂ. ಒಂದ್ಸರಿ ನೀವು ಈ ಥರ ಮಾಡ್ಕೊಳ್ಳಿ, ಕೊನೆವರೆಗೂ ನನ್ನ ವಿಡಿಯೋ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು, ಧನ್ಯವಾದ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.